ನಮಸ್ಕಾರ. ಭಾವನೆಗಳು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪಂಚಮುಖ ಆರೋಗ್ಯ ವ್ಯಕ್ತಿತ್ವದಲ್ಲಿ ಭಾವನಾತ್ಮಕ ಆರೋಗ್ಯವು ಒಂದು. ಭಾವನಾತ್ಮಕ ಸ್ವಾಸ್ಥ್ಯತೆಯು ಆರೋಗ್ಯ, ಸಂತೋಷ ಮತ್ತು ಯಶಸ್ಸಿನ ಅನುಭವವಾಗಿದೆ. ಭಾವನೆಗಳು ಲ್ಯಾಟಿನ್ ಭಾಷೆಯ ಮೂವರಿ ಎಂಬ ಪದದಿಂದ ಹುಟ್ಟಿದೆ, ಅಂದರೆ ಮಾರ್ಗದರ್ಶನಕ್ಕಾಗಿ ಚಲಿಸುವುದಾಗಿದೆ. ಭಾವನೆಗಳು ನಮ್ಮ ನಡವಳಿಕೆಯ ಮೇಲೆ ನೇರವಾದಂತಹ ಮಾರ್ಗದರ್ಶನ ಮಾಡುತ್ತದೆ. ಭಾವನಾತ್ಮಕ ಸ್ವಾಸ್ಥ್ಯವು ವೈಯಕ್ತಿಕ ಆರೈಕೆ, ವಿಶ್ರಾಂತಿ, ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಆಂತರಿಕ ಶಕ್ತಿಯ ಬೆಳವಣಿಗೆಗೆ ಪ್ರೇರೇಪಿಸುತ್ತದೆ. ನಕಾರಾತ್ಮಕ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಹೇಗೆ ನಿಭಾಯಿಸಬೇಕೆಂಬುದು ಪ್ರಮುಖವಾಗಿರುತ್ತದೆ. ಭಾವನಾತ್ಮಕ ಸ್ವಾಸ್ಥ್ಯವು ಅನುಭವಗಳಿಂದ ಕಲಿಯುವ ಮತ್ತು ಬೆಳೆಯುವ ಸಾಮರ್ಥ್ಯವನ್ನು ಸಹ ಒಳಗೊಂಡಿರುತ್ತದೆ. ಭಾವನಾತ್ಮಕ ಸ್ವಾಸ್ಥ್ಯವು ಮಾನಸಿಕ ಆರೋಗ್ಯದೊಂದಿಗೆ ನೇರವಾದ ಸಂಬಂಧ ಹೊಂದಿದ್ದು ಸ್ವಾಯತ್ತತೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೌಶಲ್ಯಗಳನ್ನು ಪ್ರೋತ್ಸಾಹಿಸುತ್ತದೆ. ಆರೋಗ್ಯಕರ ಮಕ್ಕಳ ಬೆಳವಣಿಗೆಗೆ ಭಾವನಾತ್ಮಕ ಸಾಕ್ಷರತೆಯು ಮೂಲಭೂತ ಅಂಶವಾಗಿದೆ. ನಮ್ಮ ಮಕ್ಕಳಿಗೆ ಅವರ ಭಾವನೆಗಳ ಬಗ್ಗೆ ಅರಿವು ಮೂಡಿಸುವ ಜವಾಬ್ದಾರಿಯನ್ನು ಶಿಕ್ಷಕರಾಗಿ ನಾವು ಹೊಂದಿದ್ದೇವೆ. ಅವರ ಭಾವನೆಗಳ ಬಗ್ಗೆ ಅರಿವು ಇದೆ ಎಂದು ಹೇಳುತ್ತಿರುವ ಅರ್ಥ ಅವರ ಯಾವ ಯಾವ ಸಂದರ್ಭಗಳಲ್ಲಿ ಅವರು ಸಂತೋಷವಾಗಿರುತ್ತಾರೆ, ಉತ್ಸುಕತರಾಗಿರುತ್ತಾರೆ, ದುಃಖಿತರಾಗಿರುತ್ತಾರೆ ಮತ್ತು ಬೇಸರಗೊಂಡಿರುತ್ತಾರೆ ಎಂಬ ಬಗ್ಗೆ ಅರಿವು ಇದೆ ಎಂದು ಅರ್ಥ. ಶಿಕ್ಷಕರಾಗಿ ನಾವು ನಮ್ಮ ಮಕ್ಕಳ ಭಾವನೆಗಳಿಗೆ ಕಾರಣಗಳಾಗುವು ಮತ್ತು ಭಾವನೆಗಳ ಪ್ರಚೋದನೆಗಳ ಅಂಶಗಳನ್ನು ಗುರುತಿಸಲು ಪ್ರೋತ್ಸಾಹಿಸಬೇಕು. ಭಯ, ಅಪರಾಧಿ ಮನೋಭಾವ, ಸಂತೋಷ, ಮುಜುಗರ, ಅಸೂಯೆ, ಗೊಂದಲ, ಅಸಹ್ಯ, ದುಃಖ, ಭರವಸೆ, ಹತಾಶೆ ಹೀಗೆ ಹಲವಾರು ಭಾವನೆಗಳು ಇವೆ. ವೈಯಕ್ತಿಕ ತಿಳುವಳಿಕೆಗೋಸ್ಕರ ಆ ಭಾವನೆಗಳನ್ನು ಹೆಸರಿಸಲು ಮತ್ತು ಅವುಗಳನ್ನು ಅಂಗೀಕರಿಸಲು ಪ್ರೋತ್ಸಾಹಿಸಬೇಕು. ಕೆಲವು ಮಕ್ಕಳು ತಮ್ಮ ಭಾವನೆಗಳನ್ನು ಪದಗಳನ್ನಾಗಿ ಪರಿವರ್ತಿಸುವಲ್ಲಿ ತೊಂದರೆ ಹೊಂದಿರಬಹುದೆಂದು ನಮಗೆ ತಿಳಿದಿದೆ. ಆದ್ದರಿಂದ ಶಿಕ್ಷಕರಾಗಿ ನಾವು ಅವರ ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡಲು ಸಿದ್ಧರಿರಬೇಕು. ಕಲೆ, ಕತೆ ಹೇಳುವುದರ ಮೂಲಕ, ಚಿತ್ರಕಲೆಯ ಮೂಲಕ ಅಥವಾ ಡೈರಿ ಬರವಣಿಗೆಯ ಮೂಲಕ ನಾವು ಇದನ್ನು ಮಾಡಬಹುದಾಗಿರುತ್ತದೆ. ಇದಲ್ಲದೆ ನಾವು ಪರಿಣಾಮಕಾರಿ ಸಂವಹನಕಾರರಾಗಿರಬೇಕು ಮತ್ತು ಮಕ್ಕಳು ಏನು ಹೇಳುತ್ತಾರೆಂಬುದನ್ನು ಎಚ್ಚರಿಕೆಯಿಂದ ಆಲಿಸಬೇಕು. ನಾವು ಅವರಿಗೆ ಆರಾಮ ನೀಡಬೇಕಾಗಿದೆ. ಅವರು ಅಭಿಪ್ರಾಯ ಹಂಚಿಕೊಳ್ಳುವ ಅವಧಿಗಳಲ್ಲಿ ಅವರು ಹೇಳಿದ್ದನ್ನು ವಿಮರ್ಶೆ ಅಥವಾ ಮರು ವಿಮರ್ಶೆ ಮಾಡಬಹುದು. ಇದರಿಂದ ಹಿರಿಯರಾದ ನಾವು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದು ಭರವಸೆಯ ಅವರಿಗೆ ಮೂಡುತ್ತದೆ. ಕೆಲವೊಮ್ಮೆ ಮಕ್ಕಳು ಅಳುತ್ತಾರೆ, ಅವರು ಮೌನಕ್ಕೆ ಶರಣು ಹೋಗುತ್ತಾರೆ ಅಥವಾ ಅವರು ಜಗಳವಾಡಲು ಪ್ರಾರಂಭಿಸುತ್ತಾರೆ. ಇದು ಅವರು ಭಾವನೆಗಳನ್ನು ಹೊರಹೊಮ್ಮಿಸುವ ಪ್ರಾರಂಭಿಕ ಹಂತವಾಗಿರುತ್ತದೆ. ಅವರ ದೃಷ್ಟಿಕೋನದಂತೆ ಭಾವನೆಗಳನ್ನು ವ್ಯಕ್ತಪಡಿಸಲು ಅವರಿಗೆ ಸಮಯ ಹಾಗೂ ಅವಕಾಶಗಳನ್ನು ನೀಡಿ. ನಂತರವಷ್ಟೇ ಅವರ ಭಾವನೆಗಳನ್ನು ಹೊರಹೊಮ್ಮಿಸುವ ತಂತ್ರಗಳನ್ನು ಅವರಲ್ಲಿ ಚರ್ಚಿಸಿ ಅಥವಾ ಅವರ ಭಾವನೆಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ತಂತ್ರಗಳನ್ನು ಅವರಿಗೆ ತಿಳಿಸಿ. ತಮ್ಮನ್ನು ತಾವು ಪ್ರಕಟಿಸಿಕೊಳ್ಳುವ ರಚನಾತ್ಮಕ ಮತ್ತು ರಚನಾತ್ಮಕವಲ್ಲದ ಆಟಗಳು, ಸಂಗೀತ ಅಥವಾ ತಮ್ಮಷ್ಟಕ್ಕೇ ತಾವೇ ಪ್ರಶಾಂತರಾಗಲು ಸಮಯ ನೀಡುವುದು ಅವರ ಭಾವನಾತ್ಮಕ ಆರೋಗ್ಯ ಮತ್ತು ಸ್ವಸ್ಥತೆಯನ್ನು ಕಾಪಾಡಿಕೊಳ್ಳಲು ದೂರದೃಷ್ಟಿಯಲ್ಲಿ ಪ್ರಯೋಜನಕಾರಿ. ಇವೆಲ್ಲವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಮೊದಲು ನಾವು ನಮ್ಮ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಸ್ವಸ್ಥತೆಯನ್ನು ಹೆಚ್ಚಿಸಿಕೊಳ್ಳೋಣ ಮತ್ತು ನಂತರ ನಾವು ವಿದ್ಯಾರ್ಥಿಗಳ ಭಾವನಾತ್ಮಕ ಆರೋಗ್ಯ ಮತ್ತು ಮಾನಸಿಕ ಸ್ವಸ್ಥತೆ ಹೆಚ್ಚಿಸಿಕೊಳ್ಳಲು ಮತ್ತು ಉಳಿಸಿಕೊಳ್ಳಲು ಸಹಾಯ ಮಾಡೋಣ. ಧನ್ಯವಾದಗಳು. ವಂದನೆಗಳು.